ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಡಿಯೋ ಲೆಕ್ಚರ್ಸ್. ದಿಸ್ ಇಸ್ ಆನ್ ISR ಇನಿಷಿಯೇಟಿವ್ ಬೈ ಶಿವಾನಂದ ಶರ್ಮ ಮೆಮೋರಿಯಲ್ ಆರ್ವಿ ಕಾಲೇಜ್. SSMRV ಕಾಲೇಜ್, ಒನ್ ಆಫ್ ದ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ ರನ್ ಬೈ ದ ಪ್ರೆಸ್ಟೀಜಿಯಸ್ ಆರ್ವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಹ್ಯಾಸ್ ಕಮ್ ಅಪ್ ವಿತ್ ಅ ಯುನೀಕ್ ಇನಿಷಿಯೇಟಿವ್ ಟು ಎಂಗೇಜ್ ಸ್ಟೂಡೆಂಟ್ಸ್ ಅಟ್ ದ ಟೈಮ್ ಆಫ್ ದಿಸ್ ಅನ್ಫೋರ್ಸಿನ್ ಮೆಡಿಕಲ್ ಎಮರ್ಜೆನ್ಸಿ ಕಾಸ್ಡ್ ಬೈ ಕೊರೋನಾ ಔಟ್ಬ್ರೇಕ್. ಹ್ಯಾಸ್ ಅ ಸೋಷಿಯಲಿ ರಿಸ್ಪಾನ್ಸಿಬಲ್ ಇನ್ಸ್ಟಿಟ್ಯೂಷನ್, we would like to connect academically with students to make good the losses caused. In this connection, I, Dr. Pratima Vijay of Department of Kannada, has posted a video on the subject PBA 4th sem and the topic Kirtanegalu Part 1. Please watch the video till the end and like, share with your peer groups and subscribe to our YouTube channel. Thank you. ಕರ್ನಾಟಕದ ಭಕ್ತಿ ಪಂಥಗಳಲ್ಲಿ ಕೀರ್ತನೆಗಳು ಒಂದಾಗಿವೆ. ಕೀರ್ತನಕಾರರು ದೈವ ಭಕ್ತಿಯೊಂದಿಗೆ ಮನುಷ್ಯನಲ್ಲಿಯ ಸ್ವಾರ್ಥ, ಧನದಾಹ, ಮೋಸ, ವಂಚನೆ ಗುಣಗಳನ್ನು ಕೂಡ ಟೀಕೆ ಮಾಡಿ ಸಮಾಜವನ್ನು ಒಳ್ಳೆ ದಾರಿಯಲ್ಲಿ ನಡೆಸ್ತಾ ಬಂದಿದ್ದಾರೆ. ಈ ಕೀರ್ತನ ಪರಂಪರೆಗೆ ಒಂದು ಉನ್ನತ ಸ್ಥಾನವನ್ನು ತಂದುಕೊಟ್ಟ ಕೀರ್ತಿ ದಾಸಶ್ರೇಷ್ಠರಾದ ಪುರಂದರದಾಸರಿಗೆ ಸಲ್ಲುತ್ತದೆ. ನಾವಿಂದು ಕೀರ್ತನೆಗಳಲ್ಲಿ ಪುರಂದರದಾಸರು ಮತ್ತು ಗೋಪಾಲದಾಸರ ಜೊತೆಗೆ ಮಹಿಳಾದಾಸರ ಪ್ರತಿನಿಧಿಯಾಗಿ ಹೆಳವನಕಟ್ಟೆ ಗಿರಿಯಮ್ಮನವರ ಕೀರ್ತನೆಗಳನ್ನು ಕೂಡ ಅಧ್ಯಯನ ಮಾಡುತ್ತೇವೆ. ಆದರೆ ಈ ವಿಡಿಯೋವನ್ನು ನಾನು ಎರಡು ಭಾಗವಾಗಿ ವಿಭಾಗಿಸಿ ಈ ಮೊದಲನೇ ವಿಡಿಯೋದಲ್ಲಿ ಕೇವಲ ಪುರಂದರದಾಸರ ಕೀರ್ತನೆಗಳನ್ನು ಮಾತ್ರ ನಾವು ಅಧ್ಯಯನ ಮಾಡಿದ್ದೇವೆ. ಹುಟ್ಟಿನಿಂದ ಜಾತಿಯನ್ನು ಗುರುತಿಸಿ ಕೀಳಾಗಿ ನೋಡದೆ ಮನುಷ್ಯನ ಗುಣ ವರ್ತನೆಗಳಿಂದ ಹೊಲೆತನವನ್ನು ವ್ಯಾಖ್ಯಾನಿಸಬೇಕೆಂದು ದಾಸರ ಆಲೋಚನೆಯನ್ನು ನಾವು ಅವರ ಈ ಕೀರ್ತನೆಗಳಲ್ಲಿ ನೋಡ್ತಾ ಹೋಗ್ತೇವೆ. ಈ ಮೊದಲನೇ ಕೀರ್ತನೆಯಲ್ಲಿ ದಾಸರು ಹೊಲೆಯರೆಂಬುವರು ಹೊರಗಿಲ್ಲ, ಊರೊಳಗೆ ಇದ್ದಾರೆ, ಅಂದರೆ ನಮ್ಮ ಮನಸ್ಸಿನಲ್ಲೇ ಇದ್ದಾರೆ. ಈ ಒಳ್ಳೆಯ ಗುಣ ನಡತೆ ಹೊಂದಿಲ್ಲದವನು ಹೊಲೆಯನಾಗ್ತಾನೆ, ಭಗವಂತನ ಕಥೆಯನ್ನು ಕೇಳದವನು ರಾಜನ ಸೇವಕನಾಗಿದ್ದು ಸೇವಕನೇ ರಾಜನಿಗೆ ದ್ರೋಹ ಬಗೆಯುವನು, ಹಾಗೂ ವೇಶ್ಯೆಯ ಸಹವಾಸ ಮಾಡುವವನು ನಿಜವಾದ ಹೊಲೆಯ ಅಂತ ಅವರಿಲ್ಲಿ ಅಭಿಪ್ರಾಯ ಪಡ್ತಾ ಇದ್ದಾರೆ. ಹೀಗೆ ಜಾತಿ ಮೂಲಕ ಮನುಷ್ಯನನ್ನು ಹೊಲೆಯನೆಂದು ಪರಿಗಣಿಸದೆ ಅವನ ಗುಣಗಳ ಮೂಲಕ ಪರಿಗಣಿಸಬೇಕು ಅಂಥೇಳಿ ಅವರ ಮಾತನ್ನು ಮುಂದುವರಿಸ್ತಾರೆ. ಸಾಲವನ್ನು ಪಡೆದು ಹಿಂದಿರುಗಿಸದವನೇ ನಿಜವಾದ ಹೊಲೆಯ, ಬಂಡತನದಲ್ಲಿ ಅಂದರೆ ಕೆಟ್ಟ ಮಾರ್ಗದಲ್ಲಿ ನಡೆಯುವವನು ಹಾಗೂ ಉಂಡ ಮನೆಗೆ ದ್ರೋಹ ಬಗೆಯುವವನು ನಿಜವಾಗ್ಲೂ ಹೊಲೆಯನ್ನಿಸ್ಕೋತಾನೆ ಅಂತ ಅವ್ರು ಹೇಳ್ತಾರೆ. ಉಂಡ ಮನೆಗೆ ದ್ರೋಹ ಬಗೆಯೋದು ಅಂದರೆ ನಮಗೆ ಯಾರು ಸಹಾಯ ಮಾಡಿರ್ತಾರೋ ಅವರಿಗೆ ಮೋಸ ಮಾಡುವವನು ನಿಜವಾದ ಹೊಲೆಯ. ಅಲ್ಲದೆ ಹೆಂಡತಿಯ ಇಚ್ಛೆವ ಹೇಳಿ ಹೊಲೆಯ ಅಂದರೆ ಹೆಂಡತಿ ಹೇಳಿದ ಹಾಗೆ ಕೇಳುವವನು, ಅವಳು ಹೇಳಿದ ಹಾಗೆ ತಲೆ ದೂಗಿಸುವವನು ನಿಜವಾದ ಹೊಲೆಯನೆಂದು ಇಲ್ಲವರು ಹೇಳ್ತಾ ಇದ್ದಾರೆ. ಹಾಗೆ ಇದ್ದಾಗ ದಾನ ಧರ್ಮ ಮಾಡದವ ಅಂದರೆ ತನ್ನ ಹತ್ರ ಬಹಳಷ್ಟು ಹಣಗಳಿದ್ದರೂ ಕೂಡ ಇನ್ನೊಬ್ಬರಿಗೆ ದಾನ ಮಾಡದವನು ನಿಜವಾಗ್ಲೂ ಹೊಲೆಯ. ಅಲ್ಲದೆ ತಿನ್ನುವ ಅನ್ನಕ್ಕೆ ಮದ್ದು ಹಾಕಿ ಅಂದರೆ ಅನ್ನ ಹಾಕಿದವರ ಮನೆಗೆ ಅವರ ಮನೆಯಲ್ಲಿ ಅನ್ನಕ್ಕೆ ಮದ್ದು ಹಾಕಿ ಅವರನ್ನು ಸಾಯಿಸುವ ಪ್ರಯತ್ನ ಮಾಡುವಂಥ ಕೆಟ್ಟ ಗುಣವುಳ್ಳಂತಹ ಮನುಷ್ಯ ನಿಜವಾದ ಹೊಲೆಯ ಅಂತ ಹೇಳ್ತಾ ಇದ್ದಾರೆ. ಬುದ್ಧ ವಾಹನಯ ನುಡಿಯು ಇಲ್ಲದಾತನೇ ನಿಜವಾದ ಹೊಲೆಯ ಅಂದರೆ ಇನ್ನೊಬ್ಬರ ಮನ ನೊಯ್ಯುವ ಹಾಗೆ ಮಾತನಾಡುವವನು ಅಂದರೆ ಒಳ್ಳೆಯ ನಯ ನುಡಿ ಇಲ್ಲದಿರುವವನು ನಿಜವಾದ ಹೊಲೆಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶುದ್ಧ ತಾನೆಂಬಾತ ಶುಂಠ ಹೊಲೆಯ ಅಂದರೆ ತಾನೇ ತುಂಬ ಒಳ್ಳೆಯವನು, ತಾನು ತುಂಬ ಎಲ್ಲರಿಗೂ ಒಳ್ಳೇದು ಮಾಡುವವನು ಅಂತ ಹೇಳಿಕೊಂಡು ಕೊಚ್ಚಿಕೊಳ್ಳುವಂತಹ ವ್ಯಕ್ತಿತ್ವ ಇರುವಂತಹವನು ನಿಜವಾದ ಹೊಲೆಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಮಾತನ್ನು ಅವರು ಮುಂದುವರಿಸ್ತಾ ಆಸೆ ಮಾತನ್ನು ಕೊಟ್ಟು ಭಾಷೆ ತಪ್ಪುವ ಹೊಲೆಯ ಅಂದರೆ ಮಾತು ಕೊಟ್ಟು ಆ ಮಾತಿಗೆ ತಪ್ಪಾಗಿ ನಡೆಯುವವನು ಅವನು ನಿಜವಾಗ್ಲೂ ಹೊಲೆಯ ಆಗ್ತಾನೆ. ಅಂದರೆ ಭಾಷೆ ಕೊಟ್ಟು ಅದರಂತೆ ನಡೆದುಕೊಳ್ಳುವುದೇ ಇರುವವನು ನಿಜವಾಗ್ಲೂ ಹೊಲೆಯ. ಮನುಷ್ಯನಾಗಿ ಹುಟ್ಟಿ ಇನ್ನೊಬ್ಬರ ಮೇಲೆ ಮನುಷ್ಯತ್ವ ತೋರ್ದವನು ಕೂಡ ಅಂದರೆ ಅವರಿಗೆ ಉಪಕಾರ ಮಾಡದೇ ಇರೋವನು ಕೂಡ ನಿಜವಾದ ಹೊಲೆಯ ಆಗ್ತಾನೆ. ಮೋಸದಲ್ಲಿ ಜೀವನವ ಮುನಿದು ಕೆಡಿಸುವ ಹೊಲೆಯ ಅಂದರೆ ಪರರಿಗೆ
ಸಹಾಯ ಮಾಡದವನು ನಿಜವಾದ ಹೊಲೆಯ. ಜೀವನದುದ್ದಕ್ಕೂ ಮೋಸ ಮಾಡುತ್ತಾ, ಇನ್ನೊಬ್ಬರ ಮೇಲೆ ಕೋಪಗೊಳ್ಳುತ್ತಾ, ತಾನು ಬಹಳ ಶ್ರೇಷ್ಠ ಅಂದುಕೊಂಡು ಸುಳ್ಳು ಹೇಳ್ತಾ ಓಡಾಡ್ತಿರುವವನು ನಿಜವಾಗ್ಲೂ ಹೊಲೆಯನಾಗೆ ಕಂಡುಬರ್ತಾನೆ. ಅವನು ನಿಜವಾದ ಹೊಲೆಯ ಅಂತ ಹೇಳ್ತಾರೆ. ಆಚಾರ ವಿಚಾರಗಳನ್ನು ತಿಳಿದು ಸಂಪ್ರದಾಯಗಳನ್ನು ಮರೆತು ನಡೆಯುವವನು ನಿಜವಾದ ಒಲೆಯ ಅಂತೇಳಿ ಮುಂದಿನ ಪದ್ಯಭಾಗದಲ್ಲಿ ಅವರು ಹೇಳ್ತಾ ಇದ್ದಾರೆ. ಏನಂತ, ಅರಿತು ಆಚಾರವನ್ನು, ಆಚಾರ ವಿಚಾರ ಎಲ್ಲ ತಿಳ್ಕೊಂಡಿರ್ತಾನೆ, ಆದರೆ ಅವನ್ನ ಬಿಟ್ಟು ಅವುಗಳನ್ನು ಮರೆತು ನಡೆಯುವವನು ನಿಜವಾದ ಹೊಲೆಯನಾಗ್ತಾನೆ. ಹೊಲೆಯನು ಅಷ್ಟೇ ಅಲ್ಲದೆ ಪರಸತಿಗೆ ಅಳುಕಿದವ ಪಾಪಿ, ಅಂದರೆ ಇನ್ನೊಬ್ಬರ ಹೆಂಡತಿಯನ್ನು ಆಸೆ ಪಡುವವನು ನಿಜವಾದ ಹೊಲೆಯನಾಗ್ತಾನೆ. ಗುರು ಹಿರಿಯನ್ನು ಕಂಡು ನಮಿಸದಾತನೇ, ಅಂದರೆ ಗುರು ಹಿರಿಯರನ್ನು ಗೌರವದಿಂದ ನೋಡದೇ ಇರುವವನು, ಗೌರವಿಸದೇ ಇರುವವನು ನಿಜವಾದ ಹೊಲೆಯ. ಅಲ್ಲದೆ ಪುರಂದರ ವಿಠಲನ ನೆನೆಯದವ ಹೊಲೆಯ, ಅಂದರೆ ಯಾರು ದೇವರನ್ನ ನೆನೆಯದೆ ಕೊಬ್ಬಿನಿಂದ ಮೆರೀತಾ ಇರ್ತಾರೋ, ನಾನೇ ಶ್ರೇಷ್ಠ, ನಾನು ನನ್ನಿಂದ ಅಂತೇಳಿ ಬದುಕ್ತಾ ಇರ್ತಾರೋ, ಅವನು ನಿಜವಾದ ಹೊಲೆಯ ಅಂಥೇಳಿ ಮನುಷ್ಯನ ಗುಣದಿಂದ ಅವನು ಹೊಲೆಯನೆಂದು ಅವನ್ನ ಪರಿಗಣಿಸ್ಬೇಕೇ ಹೊರತು ಅವನ ಜಾತಿಯಿಂದಲ್ಲ ಅಂಥೇಳಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿಯವರೆಗೆ ಯಾರು ನಿಜವಾದ ಹೊಲೆಯ ಎಂಬುದನ್ನು ವ್ಯಕ್ತಪಡಿಸಿದಂತಹ ದಾಸರು ಹಣದ ಬಗ್ಗೆ ಕೂಡ ಅವರು ತಮ್ಮ ಕೀರ್ತನೆಗಳಲ್ಲಿ ಅಭಿಪ್ರಾಯವನ್ನು ಹೇಳ್ತಾ ಹೋಗ್ತಾರೆ. ಲೌಕಿಕ ಜೀವನಕ್ಕೆ ಬೆನ್ನೆಲುಬಾಗಿರುವುದೇ ಹಣ. ಈ ಹಣಕ್ಕೋಸ್ಕರ ಯಾವ ಅನಾಚಾರಕ್ಕಾದರೂ ಇಳಿತಾನೆ ಮನುಷ್ಯ ಅನ್ನೋದನ್ನು ಅವರು ಕೀರ್ತನೆಯಲ್ಲಿ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಆ ಹಣ ಮನುಷ್ಯನನ್ನು ಯಾವ ರೀತಿ ಆಟವಾಡಿಸ್ತದೆ ಅನ್ನೋದು ಕೂಡ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಹಣವೇ ಈ ಪ್ರಪಂಚಕ್ಕೆ ಮೂಲ. ಇದು ಎಲ್ಲರ ದುಃಖಕ್ಕೂ ಕಾರಣವಾಗುತ್ತೆ, ಎಲ್ಲರ ಸುಖಕ್ಕೂ ಕಾರಣವಾಗುತ್ತೆ. ಇದು ಮಕ್ಕಳು ಮರಿಗಳನ್ನು, ಅಂದರೆ ಎಲ್ಲ ಸಂಬಂಧಗಳನ್ನು ಹತ್ತಿರ ತರುವಂತಹ ಗುಣ ಕೂಡ ಇದು ಹೊಂದಿದೆ. ಅದೇ ರೀತಿ ದೂರನೂ ಮಾಡುತ್ತೆ ಅಲ್ವಾ. ಹಾಗೆ ಸಕ್ಕರೆ ತುಪ್ಪವನ್ನು ತಿನ್ನಿಸುವ, ಅಂದರೆ ಸಕ್ಕರೆಯಷ್ಟು ತುಪ್ಪದಷ್ಟು ಸಿಹಿಯನ್ನು ಕೊಡುವ ಗುಣ ಈ ಹಣಕ್ಕಿದೆ. ಅದೇ ರೀತಿ ಕೆಟ್ಟ ಚಾಳಿಯನ್ನು ಬಿಡಿಸುವಂತಹ ಶಕ್ತಿ ಕೂಡ ಈ ಹಣಕ್ಕೆ ಆ ಗುಣ ಕೂಡ ಇದೆ. ಅಂದರೆ ಯಾರು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದರೆ ಅವ್ರನ್ನ ಒಳ್ಳೆ ದಾರಿಗೆ ತರುವಂತಹ ಗುಣ ಕೂಡ ಈ ಹಣಕ್ಕೆ ಇದೆ. ಈ ಹಣ ಸಂಪಾದಿಸಲು ವಾಮ ಮಾರ್ಗ ಹಿಡಿದರೆ ಅಪಾಯ ತಪ್ಪಿದ್ದಲ್ಲ ಅಂತ ದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಹಣಕ್ಕಾಗಿ ಯಾರಾದರೂ ತಪ್ಪು ದಾರಿ ತುಳಿದ್ರು ಕೂಡ ಅವ್ರನ್ನ ಸರಿ ದಾರಿಗೆ ತರಿಸುವಂತಹ ಗುಣ ಆ ಹಣಕ್ಕಿದೆ. ನೆಂಟರ ಇವರ ಮರೆಸೋದು ರೊಕ್ಕ, ಈ ಹಣ ಸಂಬಂಧಿಗಳನ್ನು ಮರೆಸುವ ಗುಣ ಕೂಡ ಹೊಂದಿದೆ. ಅಂದರೆ ಹಣ ಬಂದ ತಕ್ಷಣ ಎಲ್ಲರನ್ನು ಮರೆಯುವಂತಹ ಮನೋಭಾವವನ್ನು ಇದು ಹುಟ್ಟುಹಾಕುತ್ತೆ. ಕಂಟಕಗಳ ಪರಿಹರಿಸೋದು ರೊಕ್ಕ, ಅಂದರೆ ಕಷ್ಟ ಬಂದಾಗ ಕೂಡ ನಮಗೆ ದಾರಿ ತೋರಲು ಈ ಹಣ ಸಹಾಯ ಮಾಡುತ್ತೆ. ಗಂಟು ಕಟ್ಟಲಿಕ್ಕೆ ಕಲಿಸೋದು ರೊಕ್ಕ, ಅಂದರೆ ಹಣಗಳನ್ನು ಕೂಡಿಡುವುದನ್ನು ಕಲಿಸುವ ಬುದ್ಧಿಯನ್ನು ಕೂಡ ಇದೇ ಹುಟ್ಟಾಕುತ್ತೆ. ಹಾಗೆ ತುಂಟತನಗಳನ್ನು ಬಲಿಸೋದು ರೊಕ್ಕ, ಅಂದರೆ ನೀವು ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಅದಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸುವಂತಹ ಗುಣ ಕೂಡ ಈ ಹಣಕ್ಕಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಹಣ ಎಷ್ಟು ಕೆಟ್ಟದೆಂದರೆ, ಹಣ ಬಂದಾಕ್ಷಣ ಮನುಷ್ಯ ಬಂಧು ಬಳಗ ಸ್ನೇಹಿತರನ್ನೆಲ್ಲ ದೂರ ಮಾಡ್ಕೊಂಬಿಡ್ತಾನೆ. ಹಾಗೆ ಕಷ್ಟ ಬಂದಾಗ ಪರಿಹಾರ ಮಾರ್ಗದೆಡೆ ಕರೆದೊಯ್ಯುವ ಗುಣ ಕೂಡ ಇದಕ್ಕಿದೆ ಅಂತ ನಮಗಾಗಲೇ ನೋಡಿದ್ವಿ ಅಲ್ವಾ. ಹಾಗೆ ಮನುಷ್ಯನಲ್ಲಿರುವ ಒಳ್ಳೆಯ ಗುಣಗಳನ್ನು ಹೋಗಲಾಡಿಸಿ ಕೆಟ್ಟ ಗುಣಗಳು ಆಳುವಂತೆ ಪ್ರೇರೇಪಿಸುವ ಗುಣ ಕೂಡ ಈ ಹಣಕ್ಕಿದೆ. ಅಂದರೆ ನಾವು ಇಲ್ಲಿವರೆಗೆ ಹಣದಿಂದ ಹಣ ಎಷ್ಟು ಒಳ್ಳೆ ಕೆಲಸವನ್ನು ಮಾಡುತ್ತೋ ಅಷ್ಟೇ ಕೆಟ್ಟ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಮನುಷ್ಯನ ಒಳ್ಳೆಯ ಗುಣವನ್ನು ಅದು ಅಳಿಸಿ ಹಾಕಿ ಕೆಟ್ಟ ಗುಣಗಳಿಗೆ ಪ್ರೇರೇಪಣೆ ನೀಡುತ್ತೆ. ಅಷ್ಟು ಒಂದು ಕೆಟ್ಟ ಗುಣ ಆ ಹಣಕ್ಕಿದೆ. ಹಾಗೆ ಅಪ್ರಯೋಜಕನನ್ನು ಪ್ರಯೋಜಕನನ್ನಾಗಿ ಮಾಡುವ ಗುಣ ಕೂಡ ಅದಕ್ಕಿದೆ. ಹಣ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅದು ಬೆಲ್ಲಕ್ಕಿಂತಲೂ ಬಹುಸಿ. ಅಂದರೆ ಅದು ಒಳ್ಳೆಯ ಗುಣದಲ್ಲಿ ಇದ್ದರೆ, ಚೆನ್ನಾಗಿಟ್ಕೊಂಡಿದ್ರೆ, ಅದಕ್ಕೆ ಗೌರವ ಕೊಟ್ಕೊಂಡಿದ್ರೆ ಅದು ಬೆಲ್ಲಕ್ಕಿಂತ ಸವಿಯನ್ನು, ಅಂದರೆ ಸಂತೋಷವನ್ನು ಅದು ನಮಗೆ ಕೊಡುತ್ತೆ. ಇಲ್ಲದಿರಲು ಬಹು ದುಃಖ. ಅದೇ ಇರಲಿಲ್ಲ ಅಂದರೆ, ಹಣ ಇರಲಿಲ್ಲ ಅಂದರೆ ಹಣಕ್ಕಾಗಿ ಮನುಷ್ಯ ಎಷ್ಟು ಕಷ್ಟಪಡ್ತಾನೆ, ದುಃಖ ಪಡ್ತಾನೆ, ಆ ದುಃಖವನ್ನು ಕೂಡ ಅದು ನಮಗೆ ತೋರಿಸಿಕೊಡುತ್ತೆ ಅನ್ನೋದಿಲ್ಲಿ ಹೇಳ್ತಾ ಇದ್ದಾರೆ.
ಹಾಗೆ ನಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನು ಮರೆಸುವ ಗುಣ ಈ ಹಣಕ್ಕಿದೆ. ಬಂಧು ಬಳಗದವ್ರನ್ನೆಲ್ಲ ಹತ್ತಿರ ಕರೆಸುವುದರ ಜೊತೆಗೆ ಹೊಸ ಸಂಬಂಧಗಳನ್ನು ಕೂಡ ಹುಟ್ಟಾಕುವ ಗುಣ ಇದಕ್ಕಿದೆ. ಕಂಟಿ ಸರಿಗೆ ಅಂದರೆ ಕುತ್ತಿಗೆ ಹಾಕುವಂತಹ ಕಡಗ, ಅಂದರೆ ನಾವು ಹೇಳಿದ ಹಾಗೆ ಕೇಳುವ ಹಾಗೆ ಮಾಡುವಂಥ ಗುಣ ಕೂಡ ಈ ಹಣಕ್ಕಿದೆ. ಹಾಗೆ ಒಂಟೆ ಕುದುರೆ ಆನೆ ತರಿಸೋದು ರೊಕ್ಕ ಅಂದರೆ ಒಂಟೆ ಕುದುರೆ ಆನೆ ಹೀಗೆ ಅಷ್ಟೈಶ್ವರ್ಯವನ್ನು ಗಳಿಸುವಂತಹ ಗುಣವನ್ನು ಕೂಡ ನಾವು ಈ ಹಣದಿಂದ ನೋಡ್ಬೋದು, ಪಡಿಬೋದು ಅಂಥೇಳಿ. ಆ ಗುಣ ಈ ಹಣಕ್ಕಿದೆ ಅಂಥೇಳಿ ದಾಸು ಹಣದ ಗುಣಗಾನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಹೀಗೆ ಹಣ ತಮಗೆ ಬೇಕಾದ ವಿದ್ಯೆಯನ್ನು ಹಣ ಕೊಟ್ಟು ಪಡೆಯಬಹುದು ಅಲ್ವಾ. ಅದೇ ರೀತಿ ಸೋಮಾರಿಗಳು ಹೊದ್ದು ಮಲಗಿದ್ದವರನ್ನು ಕೂಡ ಎಬ್ಬಿಸುವ ಕೆಲಸವನ್ನು ಕೂಡ ಇದು ಮಾಡುತ್ತೆ. ಹಾಗೆ ಹಣ ಬಂದಾಗ ಅಂದರೆ ಸುಖದಲ್ಲಿದ್ದಾಗ ನಾವು ದೇವರನ್ನು ನೆನೆಯೋದಿಲ್ಲ, ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನೆತೀವಿ. ಹಾಗೆ ಮುದ್ದು ಪುರಂದರ ವಿಠಲನ ಮರೆಸುವ ಬಿದ್ದು ಹೋಗೋ ರೊಕ್ಕವ ಸುಳು ನೀನಕ್ಕ ಅಂದರೆ ಈ ಹಣಕ್ಕೆ ಎಷ್ಟು ಕೆಟ್ಟ ಗುಣ ಇದೆ ಅಂದರೆ ಇದು ಕೈಯಲ್ಲಿದ್ದಾಗ ನಾವು ಆ ಭಗವಂತನನ್ನು ಕೂಡ ಮರೆಸಿಬಿಡುತ್ತೆ ಅಂತ. ಹಣ ಶಾಶ್ವತವಾದುದಲ್ಲ, ಶಾಶ್ವತವಾದುದು ಆ ಭಗವಂತನ ಕೃಪೆ ಮಾತ್ರ. ಆದ್ದರಿಂದ ಹಣ ನಂಬಿ ಅದರ ಹಿಂದೆ ಹೋಗುವ ಬದಲು ಭಗವಂತನ ಕೃಪೆ ಹಿಂದೆ ಬೀಳುವುದು ಮನುಷ್ಯನಿಗೆ ಒಳ್ಳೆಯದು ಅಂತ ದಾಸರು ಅವರ ಕೀರ್ತನೆಗಳ ಮೂಲಕ ನಮಗೆಲ್ಲರಿಗೂ ತಿಳಿಸ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿಗೆ ಈ ಪುರಂದರದಾಸರ ಕೀರ್ತನೆಗಳನ್ನು ಮುಕ್ತಾಯಗೊಳಿಸ್ತಿದ್ದೇನೆ. ಧನ್ಯವಾದಗಳು.